ಹ್ಯಾಂಡಲ್ ಸೇಮ್ ಇದೆಯಲ್ಲ 125 ಅದರದು ಎಷ್ಟು ಚಿಕ್ಕದಾಗಿದೆ ಗಾಡಿ ಇದು ಲೋ ಫ್ಯೂಲ್ ಲೆವೆಲ್ ಅಲ್ಲ ಇಷ್ಟೇ ಇಷ್ಟಿದೆ ಟ್ಯಾಂಕ್ ಇಮಿಡಿಯೇಟ್ ಡಿಫ್ರೆನ್ಸ್ ಬಂದ್ಬಿಟ್ಟು ಸಸ್ಪೆನ್ಷನ್ನು ಎಸ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಈ ಗಾಡಿ ಡ್ಯೂಕ್ 200 ತುಂಬ ಕಮೆಂಟ್ಸ್ ಬರ್ತಿತ್ತು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಬ್ರೋ ಡ್ಯೂಕ್ 200ದು ವಿಡಿಯೋ ಒನ್ ಮಾಡಿ ಅಂತ ಸೊ ಇವತ್ತು ಚಾನ್ಸ್ ಸಿಕ್ಕಿದೆ ಡ್ಯೂಕ್ 200 ಕೆ ಟಿ ಎಮ್ ಮೇಕ್ರಿಯಿಂದ ಗಾಡಿ ಸಿಕ್ಕಿದೆ ಡ್ಯೂಕ್ 125 ಆಲ್ರೆಡಿ ಒಂದು ವಿಡಿಯೋ ನೋಡಿರ್ತೀರ ನೀವು ಸೇಮ್ ಹಂಗೆ ಇದೆ ಗಾಡಿ ಇದೊಂದು ಸ್ವಲ್ಪ ಪವರ್ ಜಾಸ್ತಿ ಬರುತ್ತೆ ನಿಮಗೆ ಅರೌಂಡ್ 24 ಪಿ ಎಸ್ ಆ ಥರ ಬರುತ್ತೆ ಪವರು ಮತ್ತು ನಾನು ಏನೇನು ಮಾಡಿಫೈ ಆಗಿದೆ ಏನೇನು ಹೊಸದು ಚೇಂಜಸ್ ಇದೆ ಅಂತ ಹೇಳಿ ತಿಳಿಸ್ತೀನಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಬಟ್ ಗಾಡಿ ಮಾತ್ರ ಮೆನ್ಯೂರಬಿಲಿಟಿ ಸಖತ್ತಾಗಿದೆ ಚೆನ್ನಾಗಿ ಓಡಿಸ್ಬೋದು ಒಳ್ಳೆ ಪವರು ಇದೆ ಪಿಕಪ್ ಆಗ್ತಿದೆ ಚೆನ್ನಾಗಿ ಟಾರ್ಕ್ ಎಲ್ಲ ಚೆನ್ನಾಗಿದೆ ಗಾಡಿಯಲ್ಲಿ ಸಿಟಿಯಲ್ಲಿ ಓಡಿಸೋಕ್ಕೆ ಓ ಓಕೆ ಮೇನ್ ಥಿಂಗ್ ಹಾರ್ನ್ ಚೆನ್ನಾಗಿದ್ದಾನೆ ಬಿಡಿ ಬೆಂಗಳೂರಲ್ಲಿ ಬೇಕಾಗತ್ತೆ 125ಗಿಂತ ಚೆನ್ನಾಗಿ ಪಿಕಪ್ ಚೆನ್ನಾಗಿದೆ ಲೋ ಫ್ಯೂಲ್ ಲೆವೆಲ್ ಪರವಾಗಿಲ್ಲ ಒಂದೊಳ್ಳೆ ಜಾಗ ನೋಡಿ ಮಾತಾಡೋಣ ಸೊ ಸಸ್ಪೆನ್ಷನ್ ಮಾತಾಡಂಗೆ ಇಲ್ಲ ಸಸ್ಪೆನ್ಷನ್ ಸಖತ್ ಸಾಫ್ಟ್ ಇದೆ ಸಿಟಿ ರೈಡಿಂಗ್ ಅಂತ ಮಾಡಿರೋದು ಗಾಡಿ ಸೊ ಸಸ್ಪೆನ್ಷನ್ ಫ್ರಂಟು ಬ್ಯಾಕು ಬ್ರೇಕ್ಸ್ ಚೆನ್ನಾಗಿದೆ ಗೇರ್ಸ್ ಎಲ್ಲ ಸ್ಲೀಕ್ ಆಗಿದೆ ಸಖತ್ ಆ್ಯಕ್ಚುಲಿ ಸ್ಮೂತ್ ಇದೆ ಗೇರ್ ಶಿಫ್ಟ್ಸು ಒಂದ್ಸರಿ ಥ್ರಾಟ್ಲನ್ನ ಬ್ಲಿಪ್ ಮಾಡಿ ಗೇರ್ ಡೌನ್ ಮಾಡಿದ್ರೆ ಮಸ್ತ್ ಸೌಂಡ್ ಬರ್ತದೆ ಬ್ಯಾಕು ಸುಮ್ಮನೆ ಇದೊಂದು ಒಂದು ರೌಂಡು ಇನಿಷಿಯಲ್ ಗಾಡಿ ಕಂಫರ್ಟಬಲ್ ಆದಮೇಲೆ ಮಾತಾಡ್ಬೋದು ನೋಡಿ ಸೆಕೆಂಡ್ ಗೇರು ನೀವು ಫುಲ್ಲು 7000 ಆರ್ ಪಿ ಎಮ್ವರೆಗೂ ಎಳಿಬೋದು ಗಾಡಿನ ಇಲ್ಲಿ ಶಿಫ್ಟ್ ಲೈಟ್ ಬರುತ್ತೆ ನಿಮಗೆ ಗೇರ್ ಶಿಫ್ಟ್ ಮಾಡಿ ಅಂತ ಒಂದು ಲೈಟ್ ಇದೆ ನೋಡಿ ಆ ಲೈಟ್ ಬಂದರೆ ಗೇರ್ ಶಿಫ್ಟ್ ಮಾಡಬೇಕಾಗತ್ತೆ ಅದು ಮ್ಯಾಕ್ಸಿಮಮ್ ಆರ್ ಪಿ ಎಮ್ ಗಾಡಿ ತೊಗೊಳೋದು ಅವಾಗ ನೀವು ಗೇರ್ ಚೇಂಜ್ ಮಾಡಲೇಬೇಕು ಇಲ್ಲಾಂದರೆ ಇಂಜಿನ್ ಪ್ರಾಬ್ಲಮ್ ಆಗುತ್ತೆ ಲೆಫ್ಟ್ ತೊಗೊಳೋಣ ಇಲ್ಲಿ ಇವತ್ತೇನೋ ಪೊಲೀಸವ್ರು ತುಂಬ ಜಾಸ್ತಿ ಇದ್ದಾರೆ ಇದೇ ಶೋರೂಮು ಕೆ ಟಿ ಎಮ್ ಮೇಕ್ರಿ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ ಇಲ್ಲಿ ನಿಮಗೆ ಅವ್ರದ್ದು ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ ನಿಮ್ಮ ಟೆಸ್ಟ್ ರೈಡ್ ಆಗಲಿ ಏನೇ ಆಗಲಿ ಎರಡು ಕಲರ್ ಆಪ್ಷನ್ಸ್ ಬರುತ್ತೆ ನಿಮಗೆ ಒಂದು ಈ ಕಲರು ಬ್ಲ್ಯಾಕ್ ಮತ್ತು ಆರೆಂಜು ಇನ್ನೊಂದು ವೈಟು ಬ್ಲ್ಯಾಕ್ ಅದು ಚೆನ್ನಾಗಿದೆ ಗಾಡಿ ಅದು ಶೋರೂಮ್ ಡಿಸ್ಪ್ಲೇಯಲ್ಲಿ ಇಟ್ಟಿದ್ದಾರೆ ತೋರಿಸ್ತೀನಿ ಸ್ವಲ್ಪ ಹೊತ್ತಲ್ಲಿ ಇಂಜಿನ್ ಸಖತ್ ರಿಫೈನ್ಡ್ ಆಗಿದೆ ಫಸ್ಟ್ ಡ್ಯೂಕ್ 200 ನಾನು ನೋಡಿಸಿದ್ದೆ ಫಸ್ಟ್ ಬ್ಯಾಚು ಅದಕ್ಕೆ ಕಂಪೇರ್ ಮಾಡಿದ್ರೆ ಇಂಜಿನ್ ಸಖತ್ ಸ್ಮೂತ್ ಆಗಿದೆ ಓಕೆ ಡಿಸ್ಪ್ಲೇಗೆ ಬಂದರೆ ಬೇಸಿಕ್ ಡಿಸ್ಪ್ಲೇ ಆರ್ ಪಿ ಎಮ್ ಮೀಟ್ರ್ ತೋರಿಸುತ್ತೆ ಇವಾಗ 1500 ಆರ್ ಪಿ ಎಮ್ ಅಲ್ಲಿ ಐಡ್ಲ್ ಆಗ್ತಿದೆ ಅದು ಯೂಶ್ವಲಿ ಗಾಡಿಗೆ ಯೂಶ್ವಲ್ ಗಾಡೀಸ್ಗೆ 1500 ಆರ್ ಪಿ ಎಮ್ ಅಲ್ಲಿ ಐಡ್ಲಿಂಗ್ ಇಟ್ಟಿರ್ತಾರೆ ಸೊ ನಾವು ರಿವ್ ಮಾಡಿದ್ರಷ್ಟು ಆ ಮೀಟ್ರು ಚೇಂಜ್ ಆಗುತ್ತೆ ನೆಕ್ಸ್ಟು ಇದು ಗೇರ್ ಇಂಡಿಕೇಟರು ಇವಾಗ ಝೀರೋಲ್ಲಿದೆ ಅಂದರೆ ನ್ಯೂಟ್ರಲಲ್ಲಿದೆ ಸೊ ಗೇರ್ ಚೇಂಜ್ ಮಾಡಿದ ತಕ್ಷಣ ಗೇರ್ ನಂಬರಲ್ಲಿ ಅಪ್ಡೇಟ್ ಆಗುತ್ತೆ ನೆಕ್ಸ್ಟು ಸ್ಪೀಡು ಇಲ್ಲಿ ಸ್ಪೀಡೋಮೀಟ್ರ್ ತೋರಿಸ್ ಮತ್ತು ಏನಾದರೂ ನಿಮಗೆ ವಾರ್ನಿಂಗ್ಸ್ ಏನಾದರೂ ಬಂದರೆ ಇಲ್ಲಿ ತೋರಿಸ್ತೀವಿ ಇವಾಗ ಕರೆಂಟ್ಲಿ ಲೋ ಫ್ಯೂಲ್ ಲೆವೆಲ್ ಅಂತಿದೆ ಅದು ಇಲ್ಲಿ ಬರುತ್ತೆ ಇದು ಇಂಜಿನ್ ಹೀಟ್ ಟೆಂಪ್ರೇಚರು ನಾನು ಜೂಮ್ ಮಾಡಿ ತೋರಿಸ್ತೀನಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಹೆಚ್ಚಂದು ಬರ್ದಿದೆಯಲ್ಲ ಹೀಟ್ ಅಂತ ಸೊ ಇದು ಬಾರ್ಸು ಮ್ಯಾಕ್ಸಿಮಮ್ ಎಷ್ಟು ಮಿನಿಮಮ್ ಎಷ್ಟು ಅಂತ ರೈಟ್ ಸೈಡ್ಗೆ ಫ್ಯೂಲ್ ಇಂಡಿಕೇಟರ್ಸು ಒಂದು ನಿಮಿಷ ಹಾಂ ಇವಾಗ ಕ್ಲೀನಾಗಿ ಗೊತ್ತಾಗ್ತಿದೆ ಅಂದ್ಕೊತೀನಿ ಮತ್ತು ಸೈಡಲ್ಲಿ ಮೋಡ್ಸ್ ಎಲ್ಲ ಸೆಟ್ ಮಾಡ್ಕೋಬೋದು ನೀವು ಒಂದು ಮೋಡ್ ಬಟನ್ ಇದೆ ಒಂದು ಸೆಟ್ ಬಟನ್ ಇದೆ
ಇಲ್ಲಿ ಡಿಫ್ರೆಂಟ್ ಲೈಟ್ಸ್ ಬರುತ್ತೆ. ಸಿನ್ಸ್ ಇವಾಗ ಇಲ್ಲಿ ಲೋ ಫ್ಯೂಲ್ ಲೆವೆಲ್ ಅಂತ ಬರ್ತಿರೋದು, ಇಲ್ಲೊಂದು ವಾರ್ನಿಂಗ್ ಲೈಟ್ ಬರುತ್ತೆ. ಲೋ ಫ್ಯೂಲ್ ಅಂತಾನೆ ಅಲ್ಲ, ನಿಮ್ಗೆ ಏನೇ ವಾರ್ನಿಂಗ್ಸ್ ಬಂದ್ರೆ ಲೈಟ್ ಬರುತ್ತೆ. ಏನಾದರೂ ಮೇಂಟೆನೆನ್ಸು ಸರ್ವಿಸ್ ಕೊಡಬೇಕು ಗಾಡಿ ಅಂದರೆ ಇಲ್ಲಿ ಮೇಂಟೆನೆನ್ಸ್ ಲೈಟ್ ಒಂದು ಬರುತ್ತೆ. ಮತ್ತು ಇಲ್ಲಿ ಬಂದರೆ ಒಂದು ಇಂಡಿಕೇಟರ್ ಲೈಟು, ಮತ್ತು ಇದು ಶಿಫ್ಟ್ ಲೈಟು, ನ್ಯೂಟ್ರಲ್ ಲೈಟ್ಸು, ಐ ಬೀಮ್ ಲೋ ಬೀಮ್ ಒಂದು ಲೈಟ್ ಇದೆ, ಪಾಸ್ ಲೈಟು. ಸೊ ಬೇಸಿಕ್ ಡಿಸ್ಪ್ಲೇ. ಸೊ ಸ್ಪೀಡೋಮೀಟ್ರು ಈ ಥರ ಇದೆ ಗ್ರಾಫಿಕ್ಸು. ಎಸ್, ಕಿಲ್ ಸ್ವಿಚ್ಚು, ಸ್ಟ್ಯಾಂಡು, ಸೆನ್ಸರು ಇದೆಯಾ ಅಂತ ಗೊತ್ತಿಲ್ಲ. ಸೊ ಮೋಸ್ಟ್ಲಿ ನೀವು ಗೇರಲ್ಲಿ ಹಾಕಿ ಸ್ಟ್ಯಾಂಡ್ ರಿಮೂವ್ ಮಾಡಿದ್ರೆ ಗಾಡಿ ಆಫ್ ಆಗುತ್ತೆ. ಸೆನ್ಸರ್ ಇರಬೇಕು. ಎಸ್ ನೋಡಿ, ಸ್ಟ್ಯಾಂಡ್ ಆಗಿದ ತಕ್ಷಣ ಸೆನ್ಸರ್ ಇಂಜಿನ್ನ ಆಫ್ ಮಾಡುತ್ತೆ. ಸೊ ಗೇರಲ್ಲಿ ಇರುವಾಗ ನೀವು ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಗಾಡಿ ಆಫ್ ಆಗುತ್ತೆ. ಅದೊಂದು ಫೀಚರು, ಅದೊಂದು ಸೆನ್ಸರ್ ಇದೆ. ಸಿಂಪಲ್ ಗಾಡಿ ನನ್ನ ಕೇಳಿದ್ರೆ, ತುಂಬ ಎಲೆಕ್ಟ್ರಾನಿಕ್ಸ್ ಎಲ್ಲ ನಿಮಗೆ ಡೈಲಿ ಯೂಸ್ಗೆ ಏನೇನು ಬೇಕೋ ಅದು ಕೊಟ್ಟಿದ್ದಾರೆ. ಚೆನ್ನಾಗಿ ಕಂಫರ್ಟ್ ಇದೆ, ಸಸ್ಪೆನ್ಷನ್ ಚೆನ್ನಾಗಿದೆ, ಪವರ್ ಇದೆ. ನಿಮಗೆ ಸಿಟಿಯಲ್ಲಿ ಆರಾಮಾಗಿ 60-70, ಬೇಗ ಓವರ್ಟೇಕ್ ಮಾಡಬೇಕಂದ್ರೆ ನಿಮಗೆ 70-80. ಫುಲ್ ಚೆನ್ನಾಗಿದೆ, 6 ಗೇರ್ ಇದೆ ಟೋಟಲ್ ಗಾಡಿಯಲ್ಲಿ. ಸಪೋಸ್ ನೀವು ಚಿಕ್ಕದೊಂದು ರೈಡೆಲ್ಲ ಹೋಗಬೇಕು, ನಾನು 100-150 ಕಿಲೋಮೀಟರ್ಸ್ ಅಂದರೆ ಆರಾಮಾಗಿ ಹೋಗಿ ಬರ್ಬೋದು. ಪಿಲ್ಯನ್ನು ಕೂರಿಸ್ಕೊಂಡು ಹೋಗಿ ಬರ್ಬೋದು. ಸೀಟು ಚೆನ್ನಾಗಿದೆ, ಹಿಂದೆ ಸ್ಪೇಸು ಮೊದಲು ಡ್ಯೂಕ್ ಥರ ಬರಲ್ಲ ಸೀಟ್ ಇವಾಗ. ಸೊ ಇದ್ರದ್ದು ಸೀಟ್ ಸ್ಪೇಸು ಚೆನ್ನಾಗಿದೆ. ಬಟ್ ರೈಡರು ಮತ್ತು ಪಿಲಿಯನ್ ಸೀಟ್ ಇದೆಯಲ್ಲ ಮೇನ್ ಸೀಟು, ಅದು ಸ್ವಲ್ಪ ಹಾರ್ಡೇ ಬರುತ್ತೆ. ಎಲ್ಲ ಗಾಡಿಗೂ ಅದೇ, ತುಂಬ ಸಾಫ್ಟು ಕೊಡಲ್ಲ, ಹಾರ್ಡೇ ಇರುತ್ತೆ. ಯಾಕೆಂದರೆ ಎಕ್ಸ್ಟ್ರಾ ಸೀಟ್ ಅಂತ ಬರುತ್ತೆ ಮಾರ್ಕೆಟಲ್ಲೆಲ್ಲ, ಸಿಗುತ್ತೆ ಆನ್ಲೈನಲ್ಲೆಲ್ಲ. ಆ ಸೀಟ್ನ ತೆಗ್ದು ನೀವು ಹಾಕ್ಕೋಬೋದು. ಲಾಂಗ್ ಓವರ್ ಆದರೆ ಡ್ಯೂಕ್ 200 ಓಡಿಸ್ಬೋದು ಅಂದರೆ ಆರಾಮಾಗಿ ಓಡಿಬೋದು, ಏನು ಪ್ರಾಬ್ಲಮ್ ಇಲ್ಲ. 70-80 ಆರಾಮಾಗಿ ಕ್ರೂಸ್ ಮಾಡ್ಬೋದು. ಇಲ್ಲಿ ನೋಡಿದ್ರೆ ವೆದರ್ ಹಿಂಗಿದೆ, ಒಂದು ಕಡೆ ಬಿಸಿಲು ಮಳೆ ಎರಡೂ ಇದೆ. ಒಳಗಡೆ ಇನ್ನೊಂದು ಡ್ಯೂಕ್ ಇದೆ ಬ್ಲ್ಯಾಕ್ ಆ್ಯಂಡ್ ವೈಟು, ಅದನ್ನು ಒಂದು ಸರಿ ತೋರಿಸ್ಬಿಡೋಣ. ನೋಡಿ ಸಸ್ಪೆನ್ಷನ್ ಎಷ್ಟು ಮುಂದೆ ಹೋಗುತ್ತೆ ಅಂತ, ಅಷ್ಟು ಸಾಫ್ಟ್ ಇದೆ. ನಮ್ಮ ಗಾಡಿಗಳಿಗೆಲ್ಲ ಮರೆತೇ ಹೋಗ್ಬಿಡಿ ಸಸ್ಪೆನ್ಷನ್, ತುಂಬ ಫರ್ಮ್ ಇರುತ್ತೆ. ನಮ್ದೆಲ್ಲ ಆಫ್ ರೋಡ್ ಬೇಸ್ಡ್ ಅಲ್ವಾ, ಹಂಗೆ ಇರುತ್ತೆ. ಇದು ಕಲರು ಫ್ರೇಮ್, ನಿಮಗೆ ಹಾಫ್ ಬ್ಲ್ಯಾಕು ಮತ್ತು ಹಾಫ್ ಆರೆಂಜ್ ಬರುತ್ತೆ, ಮತ್ತು ಮಿಕ್ಕಿದ್ದು ಅಲಾಯ್ಸ್ ಎಲ್ಲ ಆರೆಂಜ್ ಬರುತ್ತೆ. ಒಳಗಡೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಗಾಡಿ ಇದೆ, ಅದು ತೋರಿಸ್ತೇನೆ. DS6 ಸೊ ಪವರ್ ಎಲ್ಲ ಚೆನ್ನಾಗಿದೆ, 25 PS ಇದೆ ಪವರು. ಓಕೆ, ಅಡಿಕ್ವೇಟ್ ಪವರ್ ನನ್ನನ್ನು ಕೇಳಿದ್ರೆ. ಸಾಕು ಇಷ್ಟು ಪವರ್ ಇದ್ರೆ ಸಿಟಿಯಲ್ಲಿ ಓಡಿಸೋಕ್ಕೆ. ವೆಯ್ಟ್ಲೆಸ್ ಅಲ್ವಾ ಗಾಡಿ, ನುಗ್ಗತ್ತೆ. ಹಂಗೆ ಅಂದ್ಬಿಟ್ಟು ರ್ಯಾಶಾಗಿ ಹೊಡಿಬೇಡಿ. ಇನ್ನೇನು, ಕೂಲೆಂಟ್ ಕ್ಯಾಪ್ ಇಲ್ಲಿದೆ. ಸೊ ಕೂಲೆಂಟ್ ಇಲ್ಲಿಂದ ಹಾಕ್ತಾರೆ ಅಷ್ಟೇ, ಬೇಸಿಕ್ ಸ್ಟಫು. ಇದು ಹಿಂದೆ ಡಿಸ್ಪ್ಲೇಟು, ಡಿಸ್ಕ್ಸ್ ಬಂದ್ಬಿಟ್ಟು ಬೈಬ್ರಿ ಅವ್ರದ್ದೆ. KTM ದು ಆಲ್ಮೋಸ್ಟ್ ಎಲ್ಲ ಬೈಬ್ರಿನೇ, ಚಿಕ್ಕ ಗಾಡಿಗಳಿಗೆ. ದೊಡ್ಡ 790 ಗಾಡಿಗಳಿಗೆಲ್ಲ ಬ್ರೆಂಬೋ ಬರುತ್ತೆ, ಅವೆಲ್ಲ ಹೈ ಆ್ಯಂಡ್ ಬ್ರೇಕ್ಸು. ಬಟ್ ಇವು ನಮ್ಮ ಗಾಡಿಯಲ್ಲೂ ಸೇಮ್ ಬ್ರೇಕ್ಸ್ ಇರೋ 390 ಅಡ್ವೆಂಚರಲ್ಲೂ ಒಳ್ಳೆ ಬ್ರೇಕ್ಸ್, ಅದು ಏನು ಪ್ರಾಬ್ಲಮ್ ಇಲ್ಲ. ಅಷ್ಟೇ ಗೈಸ್, ಏನಾದರೂ ಡೌಟ್ಸ್ ಇದ್ರೆ ಹಾಕಿ. ಮೈಲೇಜ್ ಎಲ್ಲ ಕೇಳಬೇಡಿ, ಮೋಸ್ಟ್ಲಿ ಒಂದು ನೀವು ಓಡಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೋಸ್ಟ್ಲಿ ಒಂದು 40 ಕೊಡ್ಬೋದು ನನ್ನನ್ನು ಕೇಳಿದ್ರೆ. ಯಾಕಂದರೆ ನಾನು 125 ವೀಡಿಯೋಲ್ಲಿ ತುಂಬ ಜನ ಮೈಲೇಜ್ ಎಷ್ಟು ಅಂತ ಕೇಳ್ತಿದ್ರು. ನೀವು ಹೆಂಗೆ ಓಡಿಸ್ರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫ್ಯೂಲ್ ಟ್ಯಾಂಕ್ 13.5 liters ಫ್ಯೂಲು, ರಿಸರ್ವ್ ಒಂದು 3 liters ಬರ್ಬೋದು. ಮೋಸ್ಟ್ಲಿ 13.5 ಓಕೆನೆ, ಒಳ್ಳೆ ರೇಂಜ್, ಕಮ್ಮಿ ಏನಿಲ್ಲ. 11 ಅಂದ್ರೇ ರೇಂಜ್ ಚೆನ್ನಾಗಿರಲ್ಲ. 13.5 liters ನಿಮ್ಗೆ 40 ಮೈಲೇಜ್ ಕೊಟ್ಟರೆನೂ ಒಳ್ಳೆ ರೇಂಜ್ ಬರುತ್ತೆ. ನಿಮ್ಗೆ ಅದು ವೈಟ್ ಗಾಡಿ ತೋರಿಸ್ತೀನಿ ಬನ್ನಿ. ಇದೇ ಶೋರೂಮು, KTM ಮೇಕ್ರಿ. ಇಲ್ಲಿ ನಿಮಗೆ ಧ್ರುವ ಮತ್ತು ಭರತ್ ಅಂತ ಇರ್ತಾರೆ, ಅವರಿಬ್ಬರು ಸೇಲ್ಸ್ ನೋಡ್ಕೊತಾರೆ. ಭರತ್ ಬಂದ್ಬಿಟ್ಟು ಸೇಲ್ಸ್ ಮ್ಯಾನೇಜರು, ಅವ್ರ ನಂಬರ್ ಇದೆ ಡಿಸ್ಕ್ರಿಪ್ಷನಲ್ಲಿ. ಎರಡೇ ಕಲರ್ ಅಲ್ವಾ ಇರೋದು? ಸೊ ಓಕೆ, ಇದು ಸೆರಾಮಿಕ್ ವೈಟು, ವೈಟ್ ಫ್ರೇಮ್ಸ್ ಬರುತ್ತೆ, ಅಗೇನ್ ಆರೆಂಜಸ್. ಓಕೆ, ಡ್ಯೂಕ್ 200 ಮಾತ್ರ ಆರೆಂಜ್ ಬರುತ್ತಲ್ಲ, ಫ್ರೇಮ್ ಚೇಂಜ್ ಆಗುತ್ತೆ. ಇವಾಗ 125 ಆರೆಂಜ್ ಬರುತ್ತೆ ಅಲ್ಲೋ ಇಸು, ಆರೆಂಜಿಗೆ ಮಾತ್ರ. ಓಕೆ 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 ಓಕೆ